ಚಿಕ್ಕೋಡಿ ಪಟ್ಟಣದ ಸಿಎಲ್ಇ ಸಂಸ್ಥೆಯ ಶ್ರೀ ಎಂಕೆ ಕೌಡಗಿಮಠ ಕನ್ನಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ 2019-20 ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ವಿಭಾಗಗಳ ಉದ್ಘಾಟನಾ ಸಮಾರಂಭ ಜರುಗಿತು. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ತುಂಬುವ ಸಂಸ್ಕಾರಗಳು ವಿದ್ಯಾರ್ಥಿಗಳಲ್ಲಿ ಬೆಳೆಯಲು ನಮ್ಮ ಶಾಲೆ ಶ್ರಮಿಸುತ್ತಿದೆ ಎಂದು ಶ್ರೀ ಎಂಕೆ ಕೌಡಗಿಮಠ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಡಿ ರುಕ್ಡೆ ಹೇಳಿದರು. ಚಿಕ್ಕೋಡಿ ಸಿಎಲ್ಇ ಸಂಸ್ಥೆಯ ಶ್ರೀ ಎಂಕೆ ಕೌಡಗಿಮಠ ಕನ್ನಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ 2019-20 ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ವಿಭಾಗಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಭೌತಿಕ, ಮಾನಸಿಕ, ಸಾಮಾಜಿಕ ಕೌಶಲ್ಯಗಳನ್ನು ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಮೊಬೈಲ್, ಟಿವಿಗಳಿಂದ ದೂರವಿದ್ದು ಕೌಶಲ್ಯ ಭರಿತ ಕಲೆಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಕೌಶಲ್ಯಗಳನ್ನು ಬೆಳೆಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಕ್ರೀಡಾ ಕಾರ್ಯಕ್ರಮಗಳು ಆಯೋಜನೆ ಆದಾಗ ಮಾತ್ರ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಮಿ ವಿವೇಕಾನಂದರು ಹೇಳುವ ಪ್ರಕಾರ, ಒಂದು ಮಗು ಅಥವಾ ಒಬ್ಬ ವಿದ್ಯಾರ್ಥಿ ಬೌದ್ಧಿಕವಾಗಿ ಮಾತ್ರ ಬೆಳವಣಿಗೆ ಆಗದೆ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಬೆಳವಣಿಗೆ ಆದಾಗ ಮಾತ್ರ ಅದು ನಿಜವಾದ ಶಿಕ್ಷಣ ಅಂತಕ್ಕಂಥದ್ದನ್ನು ಸ್ವಾಮಿ ವಿವೇಕಾನಂದರವರು ಕೆಲವೊಂದಷ್ಟು ಮನಸ್ಸಿಗೆ ಮುದವನ್ನು ಕೊಡುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂಥ ಸಿಂಗಿಂಗ್ ಕಾಂಪಿಟೇಷನ್ ಇರ್ಬೋದು, ಡ್ರಾಯಿಂಗ್ ಕಾಂಪಿಟೇಷನ್ ಇರ್ಬೋದು, ಡ್ಯಾನ್ಸ್ ಕಾಂಪಿಟೇಷನ್ ಇರ್ಬೋದು, ಇದೆಲ್ಲದರಲ್ಲಿ ತೊಡಗಿಕೊಂಡಾಗ ಮಕ್ಕಳಿಗೆ ಒಂದು ರೀತಿಯಾದಂಥ ಮಾನಸಿಕವಾದಂಥ ಬಲ ಬರ್ತದೆ. ಜೊತೆಗೆ ದೈಹಿಕವಾಗಿ ಇವತ್ತು ನಾವು ಸದೃಢರಾಗಬೇಕಾದ್ರೆ ಆಟದ ಜೊತೆಗೆ ಪಾಠ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಎಸ್ವೈ ಬಂಗಾರಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿ, ಕನ್ನಡ ಮಾಧ್ಯಮದಲ್ಲಿ ಕಲಿತ ವಿದ್ಯಾರ್ಥಿಗಳಲ್ಲಿ ಶಿಸ್ತಿನ ಪರಿಪಾಠ ಬೆಳವಣಿಗೆ ಆಗುತ್ತಿರುವುದು ಸಂತಸದ ವಿಷಯವಾಗಿದೆ. ವಿದ್ಯಾರ್ಥಿಗಳು ನಾನು ಸಾಧನೆ ಮಾಡೇ ಮಾಡುತ್ತೇನೆ ಎನ್ನುವ ಸದೃಢ ವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು. ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳ ಮೇಲೆ ಪಾಲಕರು ಹಾಗೂ ಶಿಕ್ಷಕರು ಅಗಾಧ ನಂಬಿಕೆ ಇಟ್ಟಿರುತ್ತಾರೆ. ಆ ನಂಬಿಕೆಯನ್ನು ಉಳಿಸಿಕೊಂಡು ಹೋಗಬೇಕು ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಶ್ರೀಮತಿ ವೀಣಾ ಜಗದೀಶ್ ಕೌಡಗಿಮಠ್ ಮಾತನಾಡಿ, ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಶಿಕ್ಷಕ ವೃಂದವು ಕ್ರಿಯಾಶೀಲರಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ರಾಷ್ಟ್ರಮಟ್ಟದಲ್ಲಿ ಅವರು ಗುರುತಿಸಿಕೊಳ್ಳುವ ಹಾಗೆ ಶಿಕ್ಷಕರು ಕಾರ್ಯಪ್ರವರ್ತರಾಗಬೇಕೆಂದು ಹೇಳಿದರು. ಶಾಲೆಯಲ್ಲಿ ಕಲಿತ ಶಿಸ್ತು ಸಂಸ್ಕೃತಿಗಳಿಂದ ಭವಿಷ್ಯತ್ತಿನಲ್ಲಿ ಸಾಧನೆಯ ಶಿಖರ ಏರಬೇಕೆಂದು ಹೇಳಿದರು. ಫಸ್ಟ್ ತಪ್ಪಿರೋದು ಟೀಚರ್ಸ್ ಹತ್ರನೂ ಆಯ್ತು, ಬರೀ ನಾನು ಮಕ್ಕಳಿಗಷ್ಟೇ ಹೇಳಕ್ ಸಾಧ್ಯ. ಅದಕ್ಕೆ ಯಾವಾಗಲೂ ಎಲ್ಲ ಟೀಚರ್ಸ್ ಬಹಳ ಆಕ್ಟಿವ್ಲಿ ಇರ್ಬೇಕು, ನೀವು ಆಕ್ಟಿವ್ ಇದ್ರಂದ್ರೆ ಅವರು ಆಗ್ತಾವ. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಡಿಎಸ್ ಕೋಳಿ, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು.